ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈದ ಅದಕ್ಕೆ ಮಾಡಿದ್ರು ಮಾಡ್ಕೋಬೇಡ. ಅಲ್ಲಪ್ಪ ಹೇಳು ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು. ಹಲೋ ಹಲೋ, ನೀನು ನನ್ನ ಹತ್ರ ತರಲೆ ಅವನು ಇವನು ನಮಸ್ಕಾರ ಸುಮ್ಸುಮ್ನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ ಮಾಡ್ತಾ ಇರೋ ಮಾತಾಡ್ತಾ ಇರೋದ್ ನಾವು? ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಹಲೋ, ಇದು ಗಾಡಿಗೆ ಹೋಗ್ತು. ದೊಡ್ಡ ವಿ ವಿ ಐ ಪಿ ನೀನು. ಮನೆ ಮಳೆ ಬಂದ್ರೆ ನಾಲ್ಕು ತಾಸು ಸೋರ್ತೈತೆ, ಬಕೆಟ್ ಇಕ್ಕೊಂಡು ಓಡಾಡ್ತೀಯ ನಮಸ್ಕಾರ ಅಂತೆ. ನಮಸ್ಕಾರ, ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿ ಗುಳಿಗಿಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಂತೆ ನನ್ನ ಮುಂದೆ ನೀನು. ಹಾ ಏನು ಸ್ವಾಮಿ? ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಏನಾ ಬಿಡಂದ್ರ ನಿನ್ಗೆ ಇಕ್ಕಲ್ಲ ಫೋನ್ ಮಾಡಿರೋದು ನಾನು. ಬೇಕು ನನ್ನ ಮಗನೇ ಸ್ವಾಮಿ. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ. ಓಲ್ಡ್ ಆಯ್ತು ಅಂತ ಕೇಳೋಣ. ಕಂದ ನೋಡು, ಈಗ ಪೂಜೆ ಮಾಡಿದ್ನಲ್ಲ ನಿನ್ಗೇನು, ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯವರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಯಾರು ಹೇಳಪ್ಪ, ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗ ಹುಡುಗರು ಬಲರಟ್ಟಿ ಅಮ್ಮ ಕೈಲಿ ಹೇಳವ್ರೆ. ಏನಂತ? ಅದೇ ಹಿಂಗೆ ನಮ್ಮ ಬಲರಟ್ಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಬಲರಟ್ಟಿ ಬಲರಟ್ಟಿ ಅಮ್ಮ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು. ನಮ್ಮ 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 ಅಜ್ಜರ ಕೈಲಿ ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ಇವ್ರು ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಹಲೋ ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೆ ಅಲ್ಲ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೇನೋ, ನೀನು ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ. ಇನ್ನೇನಿಲ್ಲ, ಪಾಠ ಹೇಳ್ತೀನೋ? ಇಲ್ಲ ನೀನು ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಹಲೋ, ನಿನ್ನ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿಮಗೆ ತುಂಬ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಗಂಡು ಬರುತ್ತೆ, ಅದನ್ನು ಒಪ್ಕೊಂಡು ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದೆ ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗಿ ಕಾಣ್ತಿ, ಮದುವೆ ಆಗೋಣ ನನ್ನ ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ, ನಿನ್ ಮಗಳು ಹೆಣ್ಣು, ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನ ಮದುವೆ ಆಗ ಸುಮ್ಮನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ ಅಂತ ಅಂತಿತ್ತು. ಹ್ಮ್, ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಒಳ್ಳೆ ಮನೆತನ, ಹುಡುಗ ತುಂಬಾ ಒಳ್ಳೇನು. ಏನ್ ಗೊತ್ತೇನೋ
ಗುರು ಒಬ್ಬ ಗುರುಪ್ಪ ನಾನು ಚಟ ಕಿತ್ಬಿಟ್ಟಿದ್ನಲ್ಲ ಅವರು. ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದ ಯಾರ ಹತ್ರ ಏನ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳು. ಹೌದಾ, ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ ಕೆರೆ ಇದ್ದಾಗೆ ಲಕ್ಷ್ಮೀಗೌಡ ಅಂತ ಬಂದಿದ್ವಿ. ಎಲ್ಲ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ ವಾಹನಗಳ ಶಬ್ದ? ಓ, ಕೆರೆ ಮೇಲೆ ಗಾಡಿಗಳು ಅಂತ ಇದು ತೋತಿ ಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟ್ರಿನ್ ಮಾಡ್ಕೊಂಡು. ಹೌದಾ? ನಿನ್ನ ಒಂದು ಕಷ್ಟದಲ್ಲಿ ನಿನ್ನ ವಿಚಾರದಲ್ಲಿ ಮಾತಾಡಿಕೊಂಡು ಅಂದ್ರೆ ಸ್ವಲ್ಪ ಮುಂದ 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 ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನೂ ಆಗಿಲ್ಲ ಸ್ವಾಮಿ. ಅಲ್ಲ ನಾನೇನಂತ ಹೇಳು? ಅದೇ ಬಿಡು ಬಿಡು ಹೇಳ್ತಾರಲ್ಲ ಮನೆ ಬರ್ತಾಗ ಬಂದಾಗ ಹಂಗೆ ಹೇಳಿದಂಗೆ ನನಗೇನು ಗೊತ್ತಾಗಲಿಲ್ಲ. ಏನು ಈ ಥರ ಮಾತಾಡ್ತೀಯ ನೀನು? ನನಗೆ ಏನು ಇಂಥದ್ದು ಅನ್ನೋದು ಗೊತ್ತಾಗಲಿಲ್ಲ. ಹಾಂ, ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗಲಿಲ್ಲ. ಇಬ್ರು ಬಿಡ್ಕೊ ಬಂದ್ರಲ್ಲ ಮನೆ ತಗ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ, ಹಿಂಗೆ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ಥರ ಮಾತಾಡ್ತೀಯ? ನೀನು ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ದೀಯ ಕಣ ಚಿನ್ನ ಕಂದ. ಓ, ಕೆಟ್ಟದ್ದು ಮಾಡ್ಬೇಕಾರ ನಿನ್ಗೆ? ಅಯ್ಯೋ, ಕೆಟ್ಟದ್ ಇನ್ನೇ ಮಾಡ್ತಿರೋ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲ ಎಲ್ಲಾರು ಮೊಬೈಲ್ ಹೋಗೈತೆ. ಇನ್ನೇನು ಕೆಟ್ಟ ಮಾಡ್ಬೇಕು? ಏನು ಮೈಕಾಗ ಹೋಗಿರೋದು? ಅದೇ ಶಾರ್ಟ್ ಹಾಕಿರೋ ಇದಂತದ ಕಿತ್ತಿರೋ ಅದೆಲ್ಲ ನಾವು ಹೋಗೈತೆ. ನಾನಲ್ಲ ಕಣ. ಆ, ನಾನಲ್ಲ ಕಣ. ಮತ್ತೆ ಯಾರು ಸ್ವಾಮಿ ಮಾಡಿರೋದು? ನನಗೇನು ಗೊತ್ತು, ನೀನೇ ಮಾಡಿರ್ಬೇಕು ಕಣ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ. ಓ, ಅಂತವೆಲ್ಲ ಯಾರನ ಮೊಬೈಲ್ಗೆ ವಾರ್ತಾರ ನಾವು ವಾಟ್ಸಾಪ್ಗೆ? ಈಗ ಟಿಕೆಟಾಗಿ ನೀರು ಮುಟ್ಟು ಹೋಗೋಣ ಕೆರೆ ತಗ್ಗೆ ಅಥವಾ ಆಮೇಲೆ ಮಾಡ್ತೀರಾ? ನೀನು ಹೇಳ್ದಂಗ ನಾನು ಫೋನ್ ಮಾಡಕ್ಕೆ ನಾನು ನಿಮ್ಮ ಮನೆ ಆಳಲ್ವಲ್ಲೇ, ತೊಳ್ಕೊಣ ಕೈ ಇಲ್ದಂಗೆ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನಗೆ. ತುಳ್ಳಿಗೆ ನಾ ಯಾ ಶಾಟತಾರೆ ಸ್ವಾಮಿ, ತಾಯಿ ತುಳ್ಳಿಗೆ ನಾನು ತುಂಬ ಆಯ್ತ ಬರೀ ಮಾತು ಹೆಚ್ಚಿರಿ ಕೈ ಇಲ್ದಂಗೆ ಮಾಡ್ತೀನಿ, ಶಾಟ್ ಇಲ್ದಂಗೆ ಮಾಡ್ತೀನಿ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲ ಯಾರೋ ನಮ್ಮ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಸ್ವಾಮಿ. ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದಿರೇನು, ಈರುಳ್ಳಿ ಬೆಳ್ಳುಳ್ಳಿ ತೂಕ ಬರ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಗೂ ಇಲ್ಲ. ಅವ್ರ ಸರಸ ಸಲ್ಲಾಪ ಆಡಕ್ಕೆ ಎಲ್ಲೂ ಹೋಗ್ಲಿಲ್ವನು? ನಾವು ತುಳ್ಳಾಡಕ್ಕೆ ಹೋಗಿದ್ವಿ. ಯಾಕೋ? ಅಲ್ಲಲ್ಲ, ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ. ನಾವ್ ಹಂಗೆ ಅನ್ನೋದು, ನಾವ್ ಹೆಂಗೆ ಅನ್ನೋದು, ಸುತ್ತ ಹೇಳಿ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು ಕಂದ. ಓ, ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ನಿಂದು ಏನಂತ ಎಲ್ಲ ಪ್ರಪಂಚ ಗೊತ್ತಾಗ ಮಾಡ್ಲಾನು? ನಾವು ತಿಳ್ ಮಾಡು ತಾಯಿ ಕೊಲ್ಲಿಗೆ ನಾನು ತುಂಬ ಇನ್ನಾನು ಎಲ್ಲ ಮಾಡಿರೋದಲ್ದಲ್ಲಿ. ಹಲೋ ಕಂದ. ಅಲ್ಲ ಸ್ವಾಮಿ. ಅಲ್ಲ, ಏಳು ಸುತ್ತಳ್ಳಿಯಲ್ಲಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತ ಯಾರು ಇಲ್ಲ. ಯಾರ್ಯಾರ ಸಂಬಂಧ ಮಾಡಿದ ಅವ್ರನ್ನೆಲ್ಲ ಮನೆ ಬಾಗಿಲು ಕಳಿಸ್ಲ ನಾನು ಪೂಜಾ ಶಕ್ತಿಯಿಂದ. ಆಯ್ತು, ರಾಂಗ್ ನಂಬಿಡಿ. ಹಾ,